ಇದೆಲ್ಲ ಬೈಕ್ ಪಾರ್ಕಿಂಗ್ ಪೂಜೆ ಸಾಮಾನು ತಗೊಂಡು ಅವ್ರು ಇಲ್ಲಿ ತಗೊಂಬೋದು. ಇಲ್ಲಿಂದ 250 ಮೆಟ್ಲು ಹತ್ಬೇಕಂತೆ ಪಾರ್ಕಿಂಗ್ ಸ್ಪಾಟಿಂದ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಮೆಟ್ಲು ಹತ್ಬೇಕಾದ್ರೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಪಾದರಕ್ಷೆ ಇಲ್ಲಿ ಬಿಡಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ, ಬಟ್ ಜನ ಎಲ್ಲ ಈ ಥರನೇ ಇಲ್ಲೇ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಹೋಗೋರೆ. ಸ್ವಲ್ಪ ಅರ್ಥ ಮಾಡ್ಕೊಬೇಕು, ದೇವಸ್ಥಾನ ಕೆಳಗಡೆನೇ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಬರಬೇಕು ಅನ್ನೋದೊಂದು ಅರ್ಥ ಮಾಡ್ಕೊಬೇಕು. ದೇವಸ್ಥಾನದ ಪ್ರದೇಶ ಬಟ್ ಎಲ್ಲ ಪ್ಲ್ಯಾಸ್ಟಿಕ್ಕು ಕವರು ಏನೇನು ವೇಸ್ಟೇಜ್ ಹಾಕ್ಬೇಕು ಎಲ್ಲನೂ ಹಾಕಿದ್ದಾರೆ ಇಲ್ಲಿ. ಇಲ್ಲಿ ಗಣೇಶ ಇದ್ದಾರೆ, ಅಲ್ಲಲ್ಲಿ ಬಂಡೆ ಮೇಲೆ ದೇವ್ರನ್ನೆಲ್ಲ ಕೆತ್ತಿದ್ದಾರೆ, ಆದ್ರೂ ಚಪ್ಪಲಿಯಲ್ಲಿ ಬರ್ತಾರೆ. ದಯವಿಟ್ಟು ಚಪ್ಪಲಿ ಕಾಲಲ್ಲಿ ಬರಬೇಡಿ. ಇಲ್ಲ ಆಂಜನೇಯ ಸ್ವಾಮಿ
ದೇವಸ್ಥಾನದ ಕಲ್ಯಾಣ ಇದು. ಕಲ್ಯಾಣಿ ಪಕ್ಕದಲ್ಲೇ ಒಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಎಪ್ಪಡೇ ಉಂಟಲ್ಲ ಆಯ್ತು ತಗೊಂಡೆ. ಶ್ರೀ ಯೋಗ ಲಕ್ಷ್ಮಿ ನರಸಿಂಹ ಸ್ವಾಮಿ ದೇವಸ್ಥಾನ ಕೊಟ್ಟಲ್ಲಪ್ಪ ದಡ್ಡಿ ತೆಂಗಿನಕಾಯಿ ಕೊಟ್ಟವಲ್ಲ ಸ್ವಾಮಿ ಮತ್ತೆ ಮೇಲೆ ಗಡ್ಗಮ್ಮ ಇದೆಯಲ್ಲ ಅಲ್ಲಿ ಬಂದು ಇಳಿತಾನೆ. ಅದು ಬ್ರಹ್ಮದೇವರ ಗೋಚರವಾಗ್ತದೆ. ಸಪ್ತ ಋಷಿಗಳೆಲ್ಲ ಕರ್ಕೊಂಡು ಹೋಗಿ ಬ್ರಹ್ಮದೇವರ ಮೇಲ್ಗಡೆಯಿಂದ ಸ್ವಾಮಿ ಕರ್ಕೊಂಡು ಬರ್ತಾರೆ. ಲಕ್ಷ್ಮೀ ಸ್ವಾಮಿ ಎರಡೆ ಪಾದ ತೊಳಿತಾರೆ ದೇವಸ್ಥಾನ ಸ್ಥಳದಲ್ಲಿ. ತೀರ್ಪಾತ್ ತೀರ್ಥ ಅಂತ ಏನು ವರ ಬೇಕು ಕೇಳ್ಕೊಳ್ರಿ ಅಂದಾಗ ಭಕ್ತರಿಗೋಸ್ಕರ ಏನೇನು ಕೇಳ್ತಂತ ಸಪ್ತ ಋಷಿಗಳು ಬ್ರಹ್ಮದೇವ್ ಅದರಂತೆ ಸ್ವಾಮಿ ಸಿರಿ ಆಗ್ತಾನೆ. ಬಾಯಿನ ಸಾಲಿಗ್ರಾಮ ಇದೆ. ಒಂದು ಕಾಲದ ಅಭಿಷೇಕ ಮಾಡಿದ್ದೀರಲ್ಲ ಗುರು ಅಂತ ಕೆಳಗಡೆ ಬರ್ತೀವಿ. ಅರ್ಚಕರು ಮಾಡ್ತಾ ಇದ್ರೆ ಅರ್ಚಕ ಮಗು ಮನೆಯೇನ ತರಲ್ಲ ಅಂತ ಮೂತಿ ಇಟ್ಕೊಂಡ್ಬಿಟ್ಟು ಅವಾಗ ಹಳೆ ಕಾಲದ ಅಜ್ಜಿ ಇರ್ತಾನೆ. ಸ್ತೋತ್ರ ಮಾಡಿ ತಪ್ಪ ಆಯ್ತು ಬಿಡಪ್ಪ ಮಗುಗೆ ಅನ್ಬಿಟ್ಟು ಮುಂದೆ ಮಾಡಲ್ಲ ಅಂದ್ರೆ ಅವಾಗ ಅಭಿಷೇಕ ಮಾಡಿ ಐದು ಅಭಿಷೇಕ ಮಾಡಿದಿರ ಆ ಕಡೆ ಕಡೆ ಹೋಗ್ತಾ ಇರುತ್ತೆ. ಕುಂದಲ್ಲಿ ಬೆಳಗ್ಗೆ ಹಳೆ ಬಾಳೆ ಅದ ಹಾಕಿ ಎರಡು ತೋರಿಸ್ತಾ ಇದ್ರು. ಹಸು ಸ್ವಾತೀಟ ಕೂತಿರಲ್ಲ. ಈ ಟಿ ಬಿ ಎಸ್ ನವರು ಏನ್ ಮಾಡಿದಲ್ಲ ಮಾರ್ಬಲ್ ಕಲ್ಲ ಸ್ವಲ್ಪ ಯಾರು ನೈಟ್ ಮಲಗಲ್ಲ ದೇವಸ್ಥಾನದಲ್ಲಿ ಮಲಗಿದ ದೇವರು ನಾವು ಪತಕ್ ಮಲಸಿ ಸಂಚಾರ ಮಾಡಿ ಇದು ಮೂಲ ದೇವರು ದೇವ ಮೂಲದಲ್ಲಿ ಬಂದು ನೆಲೆಸಿದ ಸ್ವಾಮಿ ಯೋಗ ನರಸಿಂಹ ಮಾಡ್ತಾರೆ.
ಇಲ್ಲಿ ಕೊಟ್ಟಿಗೆರೆ ಹತ್ರ ಕ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ಈ ಕಡೆ ಮುಖವಾಗಿ ಕೈ ಮುಖಂಡ್ ನಿಂತಿದ್ದಾನೆ. ಈ ಸ್ವಾಮಿ ಭಕ್ತ ಅವನು. ಇಲ್ಲಿ ಮೇಲ್ಗಡೆ ಜಾಬಾಲಿ ಋಷಿಗಳು ಅಂತ ತಪಸ್ ಮಾಡ್ತಿರಂತೆ. 12 ವರ್ಷಕ್ಕೊಂದ್ಸರಿ ಹೆಣ್ಣು ಬಿಡೋದಂತೆ ಜಂಬನೇ ಹೆಣ್ಣು ಮರ. ರಾಮದೇವರು ವನವಾಸ ಮುಗಿಸ್ಕೊಂಡು ಬಂದ್ರು, ರಾಮ ಲಕ್ಷ್ಮಣ ನರಸಿಂಹಸ್ವಾಮಿ ನೋಡ್ಬೇಕು, 2 ದಿವಸ ಇಲ್ಲಿ ವಾಸ್ತವ ಮಾಡ್ಬೇಕು ಅಂತ. ಇಲ್ಲಿ ಬಂದಾಗ ಆಂಜನೇಯ ಸಿಕ್ಕಿರ್ಲಿ, ಇಲ್ಲಿ ಬಂದ್ಮೇಲೆ ಗರುಡ ಆಂಜನೇಯ ಗೊತ್ತಾಗಿ ರಾಮದೇವ್ರ ನೋಡ್ಬೇಕು ಅಂತ ಆಕಾಶ ಮಾಡ್ಬೇಕು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ನಾನು ಬರೋಸಕ್ಕೆ ಆ ನೇರಳೆಯನ್ನು ಬಿದ್ದೋಗಿದ್ದೇನೆ. ಬಿದ್ದಿದ್ ನೋಡೇ ಆಂಜನೇಯ ನಾವು ಬಂದಿದ್ವಿ ನನಿ ಸೇರ್ಬೇಕು ಅಂತ, ಗರುಡ ನನಿ ಸೇರ್ಬೇಕು ಅಂತ. ಆಂಜನೇಯ ಬಲಗೈ ಇಟ್ಟಿದ್ದಾನೆ, ಗರುಡ ಎಡಗೈ. ಅಷ್ಟರಾಗಿ ರಾಮದೇವ್ರ ಮಧ್ಯೆ ಪ್ರತ್ಯಕ್ಷ ಆಗಿ ನೀವಿಬ್ಬರಿಗೂ ಸರ ಎಲ್ಲ ಋಷಿಗಳಿಗೆ ಸರ ಅಕ್ಕೋಸ್ಕರ ತಪಸ್ ಮಾಡ್ತಿದ್ದಾರೆ, ಇಲ್ಲಿ ನಾನು ಬೇರೆ ಹಣ್ಣು ಹಂಚ್ಕೊಡ್ತೀನಿ ಅಂತ ಸಮಾಧಾನ ಮಾಡಿ ಹಣ್ಣಿಗೆ 12 ಪ್ರದಕ್ಷಿಣೆ ಹಾಕ್ತಾರೆ. ಹಣ್ಣು ಮಗಸೆ ಬಂದಿದೆ, ಗರುಡ ಮೂತಿ ಹೋಗಿ ಅವ್ನಿಗೆ ದ್ರಾಕ್ಷಿ ಕೊಟ್ಟಿದ್ದಾರೆ, ಆಂಜನೇಯ ಬಾಳೆಹಣ್ಣು ಕೊಟ್ಟಿದ್ದಾರೆ ಸುರಿಯಕ್ಕೆ, ಅತ್ತೆ ಕೋತಿ ಉದ್ದು ಕೊಟ್ಟು ಬಾಳೆಹಣ್ಣು ಇಟ್ಟಿದ್ದಾರೆ. ಅದು ಪಂಚಜನ್ಯ ಮಹಾಭಾರತ ಕೃಷ್ಣ ಇರ್ತಲ್ಲ ಶಂಕು ಅನಿರತ ಮಹಾಲಕ್ಷ್ಮಿ ಇರ್ತಾರೆ. ಈ ವ್ಯಾಸರಾಜರಲ್ಲಿ 6 ವರ್ಷ ಇದ್ದು ನರಸಿಂಹಸ್ವಾಮಿ ಪೂಜಾ ಮಾಡಿ ಆಮೇಲೆ ತಿರುಪತಿಗೆ ಬಂದಿದ್ದಾರೆ. ಅದರಿಂದ ಆಂಜನೇಯ ಬಾಲ ಗಂಟೆ ಮಾಡಿಸ್ಕೊಳ್ತಾರೆ ಅವರು. ಎಲ್ಲಿ ಪೂಜಾ ಮಾಡಲಿ ಪ್ರತಿಷ್ಠಾಪನೆ ಮಾಡಲಿ ಆಂಜನೇಯ ಬಾಲ ಗಂಟೆ ಆಗಿರ್ತೀವಿ, ಎಲ್ಲ ಆಂಜನೇಯ ಬಾಲು ಗಂಟೆ. ಪೂಜಾ ಆಗ್ತೀನಿ ಮಧ್ಯೆ 2 ಬಾಳೆಹಣ್ಣು ತಂದು ಸುತ್ತಬಿಟ್ಟು ಬಾಯಿ ಹೆಚ್ಚಿಸ್ತಾರೆ. ಇದು ಒಂದ್ ಕಡೆ ಕೆಲಸ ಆಗ್ತದೆ ಅಂದ್ರೆ ಇಬ್ಬರು ಒಂದೇ ಸರಿ ಪ್ರಸಾದ ಕೆಳಗಡೆ ಬೀಳ್ತಾರೆ, ಆಗಲ್ಲ ಅನ್ನಾಗಿದ್ರೆ ಬಾಯಿನಲ್ಲಿ. ಇಷ್ಟು ಸ್ಟೋರಿ. ಆಮೇಲೆ ಬೆಟ್ಟ ಪೂರ್ತಿ ಆನೆ ತರ ಕಾಣಿಸುತ್ತೆ ಕೆಳಗಡೆ ದೇವಸ್ಥಾನ ಇದೆ. ಶರೀರ ಕತ್ತು ತಲೆ ಸೊಳ್ಳು ತರ, ಅದಕ್ಕೆ ಇದು ಕರಿಗಿರಿ ಕ್ಷೇತ್ರ. ತುಂಬಾ ಪುರಾಣ ಇದೆ. ಕರಿ ಅಂದ್ರೆ ಆನೆ, ಗಿರಿ ಅಂದ್ರೆ ಬೆಟ್ಟ. ಇದು ಬ್ರಹ್ಮನ ಆಸ್ಥಾನದಲ್ಲಿ ಇಬ್ಬರು ಅಣ್ಣ ತಂದಿರ್ತಾರೆ, ದೇವದತ್ತ ಧನಂಜಯ ಗಂಧರ್ವರು. ಅವರು ಸಂಗೀತದಲ್ಲಿ ಬಹಳ ವಿದ್ವಾಂಸರಾಗಿರ್ತಾರೆ, ತಮ್ಮ ನಿರ್ಸರ ಯಾರಿರಲ್ಲ ಅಂತ ಅಹಂಕಾರ ಬರುತ್ತೆ. ಆ ಸಭೆಯಲ್ಲಿ ಎದ್ದು ಬೃಹಸ್ಪತಿ ಗುರುಗಳು ಮಾತಾಡ್ಬೇಕಾದ್ರೆ ಭಂಗ ಪಡಿಸ್ತಾರೆ. ಹಣ್ಣು ಹಂಪ ತಿನ್ಕಡೆ ಇರೋ ಋಷಿಗಳು ಏನ್ ಗೊತ್ತಾಗ್ತದೆ, ಆಸೆ ಮಾಡಿ ಕೇಕಾ ತಿಂತಾರೆ, ಅವ್ರಿಗೆ ಕೋಪ ಬರ್ತದೆ. ಅವಾಗ ಅವರು ಇಲ್ಲಿ ಇರೋದಕ್ಕೆ ನೀವು ಲಾಯಕಿಲ್ಲ, ನೀವು ಭೂಲೋಕದಲ್ಲಿ ಒಬ್ರು ಬಂಡೆ ಆಗ್ರಿ, ಒಂದು ಮುಗಿಸಿದ ಆನೆ ಆಗ್ಲಿ ಅಂತ ಶಾಪ ಕೊಡ್ತಾರೆ. ಅವಾಗ ಅವರು ತಪ್ಪವರು ಹಾಗೆ ಕ್ಷಮೆ ಕೇಳ್ತಾರೆ, ನಮ್ಗೆ ಇದರಿಂದ ಯಾವ ಮುಕ್ತಿ ಬಿಡುಗಡೆ ಅಂತಲ್ಲ, ದುರ್ವಾಸ ಮುಗಿಗಳು ಶಾಪಗ್ರಸ್ತರಾಗಿರ್ತಾರೆ, ಅವರು ಸ್ವಾದ ಸ್ಪರ್ಶ ಆದಾಗ ನಿಮ್ ಮುಕ್ತಿ ಸಿಗ್ತದೆ. ಅದೇ ತರ ಬರ್ತಾರೆ ಅವರಿಬ್ರು, ಈ ಬೆಟ್ಟ ಸಾಲಿಗ್ರಾಮ ರೂಪ ಕಾಣ್ತದೆ, ಕೆಳಗಡೆಯಿಂದ ಮಂಡಿ ಊರ್ಕೊಂಡು ಹೋಗಿ ಸ್ವಾಮಿ ದರ್ಶನ ಮಾಡಿ ಒಬ್ರು ಆನೆ ಆಗಿ ಹುಟ್ಟಿ ಸಂಚಾರ ಮಾಡ್ತಿತ್ತು, ಬಂಡೆ ಆಗಿರ್ತಾರೆ. ದುರ್ವಾಸ ಮುಗಿ ಹೆಂಗ್ ಶಾಪ ಬರ್ತು ಅಂದ್ರೆ, ಭಕ್ತ ಅಂಬರೀಷ ಅವನು ರಾಜ ಕೃಷ್ಣ ಮಹಾಬಲಿಯ, ಅವ್ರು ಉಪವಾಸ ಇದ್ದ ದಿವಸ ತನ್ನ ಶಿಷ್ಯರು ಕರ್ಕೊಂಡು ಹೋಗ್ತಾರೆ, ಏನು ಸತ್ಕಾರ ಮಾಡಿ ಬರೀ ತೀರ್ಥ ಕೊಟ್ಟು ಶಾಪ ಕೊಡ್ತಾರೆ, ಆ ಶಾಪನ ವಿಷ್ಣು ಅನುಗ್ರಹ ಮಾಡ್ತಾರೆ. ಒಪ್ಪವರ ಅರಿವಾಗಿ ವೈಕುಂಠಕ್ಕೆ ಹೋಗಿ ಕೇಳ್ತಾರೆ, ಇದರಿಂದ ಯಾವ ಬಿಡುಗಡೆ ಅಂದ. ನಾನು ಭೂಲೋಕದಲ್ಲಿ ಯೋಗ ನರಸಿಂಹ ನೆಲೆಸಿದ್ದಿನಲ್ಲಿ ನನ್ನ ಕುರು ತಪಸ್ ಮಾಡು, ನನಗೆ ಭೋಗ ನರಸಿಂಹ ಅಂತ ಪ್ರತಿಷ್ಠಾಪನೆ ಮಾಡು, ಜಾತ್ರೆ ಉತ್ಸವ ಎಲ್ಲ ಅವಾಗ ನೀನು ಮುಕ್ತಿ ಕೊಡ್ತೀನಿ. ಅದೇ ತರ ದೂರ್ವಾಸ ಮನೆಗಳು ಶಿಷ್ಯರು ಬರ್ತಾರೆ, ಪಾದ ಸ್ಪರ್ಶ ಆದಾಗ ಆನೆ ಈ ದೇವಸ್ಥಾನ ಹಿಂಭಾಗದಲ್ಲಿ ಕೊರ್ಕಲಿದೆ, ಆನೆ ಬಿದ್ದು ಜರಿ ಅಂತಿದೆ, ಆನೆ ಬಿದ್ದು ಸತ್ತೋಗ್ತದೆ, ಏನು ಅಭಿಷೇಕನ ಆಯ್ತಲ್ಲ ಅಂದಾಗ ಆಕಾಶವಾಣಿ ಆಗ್ತದೆ, ಗಂಗಾದೇವಿ ಶ್ರೀಪಾದತೀರ್ಥದಲ್ಲಿ ಹೆಂಗಸು ರೂಪ ಬರ್ತಾಳೆ, ಆ ಪಾದ ತೊಳೆದು ಪುನೀತರಾಗ್ತದೆ. ಅದೇ ತರ ಗಂಗಾದೇವಿ ಶ್ರೀಪಾದತೀರ್ಥದಲ್ಲಿ ದರ್ಶನ ಕೊಟ್ಟು ದೇವಸ್ಥಾನ ತಳದಲ್ಲಿ ಒಳಗಡೆ ಮೆಟ್ಲು ಬೆಟ್ಟು ಪೂಜೆ ಮಾಡಿ ಅಕ್ಕ ತಪಸ್ ಮಾಡ್ತಾರೆ. ಭೋಗ ನರಸಿಂಹ ಅಂದ್ರೆ ಅನ್ಸಂತರ್ಪಣೆ ಎಲ್ಲ ನಡೀತಾ ಇರುತ್ತೆ, ನೋಡಿ ಭೋಗ ಅಂತ ಪ್ರತಿಷ್ಠಾಪನೆ ಮಾಡಿ ಜಾತ್ರೆ ಉತ್ಸವ ಮಾಡ್ತಾರೆ. ಕಾಗೆಗಳೊಂದು ಸೇರಲ್ಲೇ ಕಾಕರಾಜನ ಸುಮಾರು ಆಗಿದೆ, ಒಂದು ಬಂದರು ಒಂದೆರಡು ಬಂದರು ಹೊರಟೋಗ್ತದೆ. ತುಂಬ ಇತಿಹಾಸ ಇದೆ, ತುಂಬ ಪುರಾತನ ಕಾಲದ್ದು. ಇದು ಮೈಸೂರು ಅರಸು ಚಿಕ್ಕದೇವರಾಯ ನಾನು ಈ ಜಕ್ಕಪ್ಪ ನಾಯಕ ಅಂತ ಪಾಳ್ಯಗಾರ ಆಗ್ತಿದ್ದಾನೆ, ಅವರು ಬಹುಮನಿ ಸುಲ್ತಾನರಿಗೆ ಕಪ್ಪಕ್ರಾಂತಿ ಕೊಡ್ತಾ ಇರ್ತಾರೆ. ಇವನು ಚಿಕ್ಕದೇವರಾಯ ತಮಿಳ್ನಾಡು ವಿದ್ಯಾಭ್ಯಾಸ ಮಾಡ್ತಾನೆ ಪಂಜಾಬ್ ಅವನು ಪ್ರಬುದ್ಧ ಅಂತ ಅಂದ್ರೆ ಇಂಗ್ಲಿಷ್ನವ್ರ ಕಡೆಯಿಂದ ಅವ್ರ ರಾಜ್ಯ ದೊರೆತದೆ. ಅವಾಗ ಅವನು ಸರ್ಚ್ ಮಾಡ್ತಾನೆ ಯಾರಾದ್ರೂ ಕಪ್ಪ ಕಾಂತಿ ಕೊಡ್ತಾ ಇದ್ದಾರೆ, ಇವ್ರು ಕೊಡ್ತಾ ಇರಲ್ಲ ಅವನು ಜಕ್ಕಪ್ಪನ ಜಕ್ಕರಾಯ ಅಂತ ಜಕ್ಕರಾಯದುರ್ಗ ಅಂತ ಮದ್ವೆ ಸಿಗಂಗೆ, ಆಮೇಲೆ ಹೋಗಿ ದೇವರಾಯನದುರ್ಗ ಆಗಿ. ಅವಾಗ ಅವನು ಇಲ್ಲಿ ಸಿದ್ಧಗಂಗಾ ಮಠ ಮಠದಲ್ಲಿ ಬಿಡಾರ ಹೋಗ್ತಾನೆ, ಅದಕ್ಕೆ ದೇವರಾಯಪಟ್ಟಣ ಅಂತ ಅಲ್ಲಿಂದ ಸಂಚು ಮಾಡಿ ಅವನು ಸೋಲಿಸಿ ಈ 2 ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾನೆ. 2 ದೇವಸ್ಥಾನ ಮನೆದೇವ್ರು ಮಾಡ್ತಾನೆ ಯೋಗ ನರಸಿಂಹ, ಮೈಸೂರು ಅರಮನೆಯಲ್ಲಿ ಯೋಗ ನರಸಿಂಹ, ಮೇಲ್ಕೋಟೆನಲ್ಲಿ ಯೋಗ ನರಸಿಂಹ. ಅವ್ರು ವರ್ಷಕ್ಕೊಂದ್ಸರಿ ಬರ್ತಾ ಇದ್ರು. ಕೆಳಗಡೆ ಬಂದಾಗ ಹಳ್ಳಿ ಜನ ನಾಮಚರ್ಮೆಯಿಂದ ಮುಂದ್ಗಡೆ ಆರ್ತಿ ದಾವಣಗೆ ಸ್ವಾಗತ ಮಾಡಿ ಕರ್ಕೊಂಡು ಬರ್ತಾರೆ. ಆರ್ತಿ ಬಂಡೆ ರಾಮದೇವರು ಪ್ರಾತಃ ಕಾಲದಲ್ಲಿ ವಾಕ್ ಹೋದಾಗ ನಾಮ ಇಟ್ಕೊಂಡು ನಿಲ್ಲಿಸಿದಾಗ ತನ್ನ ಬಾಣದ ತುದಿಯಿಂದ ಈ ಅಲ್ಲಿ ಬಂಡೆನಲ್ಲಿ ತೆಗೆದಿದ್ರೆ ಒಳಕಲ್ಲ ನೀರು ಬರ್ತಾ ಇದೆ. ಆದ್ರೆ ನಾಮಚರ್ಮೆ ನಾಮಚರ್ಮೆ ಈ ಬೆಟ್ಟದಲ್ಲಿ ರಾಮ ಲಕ್ಷ್ಮಣ ಸೀತೆ ವಾಸ ಮಾಡಿರೋ ಗುಹೆ ಇದೆ ಹಳೆ ಇದು ಹಿಂಭಾಗದಲ್ಲಿ ದೇವಸ್ಥಾನಕ್ಕೆ ದಾರಿ. ಅಲ್ಲಿ ಆಂಜನೇಯ ಇಲ್ಲ,
ಈಗಲೂ ಅಜ್ಜನ ಸೀತಾದೇವ ಸ್ನಾನ ಮಾಡ್ಬೇಕಾಯ್ತು ಅಂತೆ. ರಾಮದೇವರು ಧನಿಸ್ಬಿಟ್ಟು ಬಂಡೆ ಏಕ ಕೊರ್ಕೊಂಡೋಗಿದೆ ಧನಿಸ್ತೀರ್ಥ ಅಂತ ಈ ಬೆಟ್ಟದಲ್ಲಿ. ಒಂಬತ್ತು ಪಾತ್ರ ತೀರ್ಥಗಳಿದ್ರೆ ಅದು ಪರಾಶ ತೀರ್ಥ ಅಂತ. ಪರಾಶರು ಸೂರ್ಯ ತಪಸ್ಸು ಮಾಡ್ತಾರೆ, ಅವ್ರ ತಪಸ್ಸಿ ಮೆಚ್ಚು ತನ್ನ ದಿವ್ಯ ದೃಷ್ಟಿಯಿಂದ ವ್ಯಾಸ ಮಹರ್ಷಿಗಳಾಗಿ ಧನ್ಯವಾದಗಳು ಸ್ವಾಮಿ. ಅದು ಪರಾಶ ತೀರ್ಥ ಅಂತ, ಕೆಳಗಡೆ ನರಸಿಂಹ ತೀರ್ಥ ಅಂತ, ವೃಷಭ ತೀರ್ಥ ಅಂತ ಎಲ್ಲ ಒಂಬತ್ತು ನಾಲ್ಕು ಐತಿ. ತಿರುಪತಿ ಹೋದ್ರೆ ಬಹಳ ಕೆಟ್ಟ